ಕರ್ನಾಟಕ ಡ್ರೈವಿಂಗ್ ಈ ಗಾಡಿ ಯಾರ ಹತ್ರ ಈ ನಮ್ಮ ಹತ್ರ ಇರೋ ಮಾಡೆಲ್ ಯಾರ ಹತ್ರ ಸಿಕ್ಕಲ್ಲ. ಇದು ಅರ್ಲಿಯರ್ ಕೂಡ ಒಂದು ವಿಡಿಯೋ ಅಲ್ಲಿ ಎಲ್ಲರಿಗೂ ಹೇಳಿದ್ದೆ, ಎರಡು ಗಾಡಿ ಇತ್ತು ನನ್ನ ಹತ್ರ ಅವಾಗ, ಒಂದು ಗಾಡಿ ಸೇಲ್ ಆಯ್ತು, ಎರಡನೇ ಗಾಡಿ ಇದೆ. ಇದು ಇದು 2020 ಮಾಡೆಲ್ ಇದೆ, ಮಹೀಂದ್ರಾ 595 ಟರ್ಬೋ. ಓಕೆ, ಬಂದ್ಬಿಟ್ಟು 380,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಎಲ್ಲರ ಹತ್ರ ಹೈಯರ್ ಮಾಡೆಲ್ ಹೈಯರ್ ಪ್ರೈಸ್ ಅಲ್ಲೇ ಗಾಡಿ ಇದೆ. ಎಲ್ಲರ ಹತ್ರ ನಿಮ್ಗೆ ಆಲ್ ಓವರ್ ಕರ್ನಾಟಕ ಹೋದ್ರೆ ಕೂಡ 4 ಲಕ್ಷ 5 ಲಕ್ಷ 6 ಲಕ್ಷದಲ್ಲಿ ನಿಮ್ಗೆ ಬಹಳ ಗಾಡಿ ಸಿಗ್ಬೋದು ಎಲ್ಲರ ಹತ್ರನು. ಬಟ್ ಸಣ್ಣ ರೈತರಿಗೆ ಲೋವರ್ ಮಾಡೆಲ್ಸ್ ಅಲ್ಲಿ ಗಾಡಿ ಸಿಕ್ಕಲ್ಲ. ಆ ಕಾರಣದಿಂದ ನಾವೇನ್ ಮಾಡ್ತಾ ಇದೀರಿ, 14 15 ಮಾಡೆಲ್ ಗಾಡಿ ತಗೊಂಡಿದ್ದೀರಿ. ಸ್ವಲ್ಪ ಬಜೆಟ್ ವೈಸ್ ಹುಡುಕ್ತಾರೆ. ಸೊ ಇದ್ರದ್ದು ಏನಂದ್ರೆ ಸರ್ ಪ್ರೈಸ್, 2,90,000. 2,90,000 ಕ್ಕೆ ಕೊಡ್ತೀರಾ? ಫಾರ್ಮ್ ಟ್ರ್ಯಾಕ್ ಆಟಮ್ 26 ಅಂತ. ಓಕೆ ಓಕೆ. ಏನ್ ಸರ್ ಇದು ಲುಕ್ ಸೂಪರ್ ಆಗಿದೆ ನೋಡಕ್ಕೆ. 2,40,000 ರೂಪಾಯಿ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. 2,40,000 ಫುಲ್ಲಿ ನೋಡೋದು ಡಬಲ್ ಕ್ಲಚ್ ಸೆಪರೇಟ್, ಇದಕ್ಕೆ ಪಿಟಿಓ ಲಿವರ್ ಬರುತ್ತೆ ಇದಕ್ಕೆ ಸೆಪರೇಟ್ ನೋಡಬಹುದು ವೀಕ್ಷಕರೆ. ಓಕೆ ಓಕೆ. ಪಿಟಿಓ ಕ್ಲಚ್ ಸೆಪರೇಟ್, ಪಿಟಿಓ ಕ್ಲಚ್ ಇದು ಪಿ ರೋಟೇಟರ್ ಗೆ ಸ್ಪೆಷಲ್ ಸಪರೇಟ್. ಓಕೆ, ಮತ್ತೆ 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ ಬೇಕಾದ್ರೆ ಮಾಡ್ಕೋಬಹುದು. ಆಪ್ಷನ್ ಅಲ್ಲಿ ಇದೆ ಇದು. ಇದು 4 ವೀಲ್ ಡ್ರೈವ್ ಯೂಸ್ ಮಾಡಬಹುದು, 2 ವೀಲ್ ಡ್ರೈವ್ ಯೂಸ್ ಮಾಡಬಹುದು. ಇದು 55 HP ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ನೀವೇನಾದರೂ ಇದೆ ಮೊದಲನೇ ಸಾರಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಾನು ಇವತ್ತೆಲ್ಲಿ ಬಂದಿದ್ದೀನಿ ಅಂದರೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ, ಟ್ರ್ಯಾಕ್ಟರ್ಸ್ ಯೂಸ್ಡ್ ಟ್ರ್ಯಾಕ್ಟರ್ಸ್ನ ತೋರಿಸೋಣ ಅಂತ. ಹೊಸಕೋಟೆಗೆ ಬಂದಿದ್ದೀನಿ. ಹೊಸಕೋಟೆನಲ್ಲಿ ಎಲ್ಲಂದರೆ ಅಲಪನಹಳ್ಳಿ ವಿಲೇಜ್ ಸುಲಿಬೆಲೆ ರೋಡ್ ಹೊಸಕೋಟೆನಲ್ಲಿ ಇದ್ದೀನಿ. ನಮ್ಮ ಓನರ್ ಕೂಡ ಇಲ್ಲೇ ಇದ್ದಾರೆ ನನ್ನ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ ಮಾಡಿ ರೈತರಿಗೆ ತುಂಬ ಸೌಲಭ್ಯ ಆಗತ್ತೆ ಇದು ಮಾಡೋದ್ರಿಂದ. ನೀವು ಈ ದಿನ ನೀವು ಬೇರೆ ಕಾನ್ಸೆಪ್ಟ್ ಮಾಡಿರ್ಬೋದು, ಇವಾಗ ರೈತರಿಗೆ ಹೊಸ ಒಂದು ಹೆಲ್ಪ್ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆದಾಗತ್ತೆ ರೈತರಿಗೆ. ಇವತ್ತು ವೆರೈಟಿ ಎಲ್ಲ ಸಿಗತ್ತೆ, ಒಂದು ಕಡೆ ಅವ್ರು 16 ಕಡೆ ಓಡಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಗಾಡಿ ನಮ್ಮ ಹತ್ರ ಒಂದು ವೆರೈಟಿಯಲ್ಲಿ ಎಲ್ಲ ಒಂದು ಜಾಗದಲ್ಲಿ ಸಿಗತ್ತೆ. ನಮ್ಮ ಹತ್ರ ಇರೋ ರೇಂಜ್ ನಿಮ್ಗೆ ನೋಡಿಸ್ಬೋದು. ನಾನು ನೀವು ಬಂದಿದ್ದೀರಾ ಇವಾಗ ಆಲಪ್ನಹಳ್ಳಿ ಗ್ರಾಮ ಸುಲಿಬೆಲೆ ರಸ್ತೆ ಹೊಸಕೋಟೆ ಕಸಬಾ. ಇದು ಹೊಸಕೋಟೆ ಟೌನ್ ಇಂದ ನಮಗೆ 2 ಕಿಲೋಮೀಟರ್ ಆಗುತ್ತೆ ಸುಲಿಬೆಲೆ ರಸ್ತೆಯಲ್ಲಿ ಆಲಪ್ನಹಳ್ಳಿ ಅಂತ. ಡೌಟ್ ಇರೋರಿಗೆ ಈ ಬೋರ್ಡಲ್ಲಿ ಅಡ್ರೆಸ್ ಇರುತ್ತೆ, ಈ ಬೋರ್ಡ್ ಅಲ್ಲಿ ನೋಡಿಸ್ಕೊಬಹುದು, ಏನು ತೊಂದರೆ ಇಲ್ಲ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸರ್, ನಿಮ್ಮ ಶೋರೂಮ್ನ ಹಿಸ್ಟ್ರಿ ನೋಡೋದ್ರೆ ಎಷ್ಟು ವರ್ಷದಿಂದ ರನ್ ಆಗ್ತಿದೆ ಸರ್? ಸೊ ನಾನು ಈ ಫೀಲ್ಡ್ಗೆ ಬಂದು 20 ವರ್ಷ ಆಯಿತು. ಓಕೆ. ಅರ್ಲಿಯರ್ ನಮ್ಮ ಫಾದರ್ ಮಾಡ್ತಾ ಇದ್ರು. ಸೊ ನಾವು ಆಕ್ಚುಲ್ ಪ್ರಾಪರ್ ಆಗಿ ಈ ಫೀಲ್ಡ್ ಬಂದು 20 ಇಯರ್ಸ್ ಆಯ್ತು ಸರ್. ಓಕೆ, 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಖಂಡಿತ. ಫಸ್ಟ್ ನಮ್ದು ಶೋರೂಮ್ ಇದ್ದು KRPuramನಲ್ಲಿ. ಓಕೆ ಓಕೆ. KRPuramಿಂದ ಇವಾಗ ಇಲ್ಲಿಗೆ ಬಂದಿದ್ದೀರಿ. ಓಕೆ. ಇಲ್ಲಿಗೆ ಬಂದು ಕೂಡ 7 ಇಯರ್ಸ್ ಆಯ್ತು. ಇಲ್ಲಿಗೆ ಬಂದು 7 ಇಯರ್ಸ್ ಆಗಿದೆಯಾ? ಓಕೆ ಓಕೆ. ಸೊ ರೈತರೆಲ್ಲ ಬರ್ತಾ ಇರ್ತಾರೆ. ಖಂಡಿತ ಖಂಡಿತ. ಎಲ್ಲರಿಗೂ ಇದು ಬೇಯಿಂದ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಸೊ ಬರೋರ್ಗೂ ಹೋಗೋರ್ಗೂ ಒಂದು ಅನುಕೂಲ ಆಗುತ್ತೆ. ಸಿಟಿ ಒಳಗಡೆಯಿಂದ ರೈತರಿಗೆ ಬರೋ ತೊಂದರೆ ಆಗುತ್ತೆ. ಸೊ ಈಗ ಔಟ್ಸ್ಕರ್ಟ್ಸ್ ಇರೋದ್ರಿಂದ ನೋಡಿ ಇದೆಲ್ಲ ನಿಮ್ಗೆ ಅಕ್ಕಪಕ್ಕ ನೋಡ್ಬೋದು. ಹೌದು, ಫುಲ್ ಗದ್ದೆ. ಖಂಡಿತ ಖಂಡಿತ. ಸೊ ಎಲ್ಲರಿಗೂ ಬರಕ್ಕೆ ಹೋಗ್ಲಿಕ್ಕೆ ಒಂದು ಔಟ್ಸ್ಕರ್ಟ್ಸ್ ಚೆನ್ನಾಗಿದೆ. ಸೊ ದೂರ ದೂರದಿಂದ ಕಸ್ಟಮರ್ಸ್ ಬರ್ತಾರೆ. ಸೊ ನಿಮ್ಮಂತವ್ರು ಕೂಡ ಸಪೋರ್ಟ್ ಇದೆ, ಯೂಟ್ಯೂಬ್ ಚಾನಲ್ ಬರ್ತಾರೆ, ವಿಡಿಯೋ ಮಾಡ್ತಾರೆ. ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಒಂದು ಫ್ಯಾಮಿಲಿ ಬೆಳೆಯುತ್ತೆ. ಹೌದು, ಬನ್ನಿ. ಖಂಡಿತ ನಮ್ಮನ್ನ ಎಲ್ಲ ಗಾಡಿಗಳು ನಿಮ್ಗೆ ಇಂಟ್ರೋಡ್ಯೂಸ್. ಇವತ್ತು ಎಷ್ಟು ಇರುವ ಸರ್ ಟ್ರ್ಯಾಕ್ಟರ್ಸ್ ನಿಮ್ಮ ಹತ್ರ? ಸದ್ಯಕ್ಕೆ ನನ್ನ ಹತ್ರ ಒಂದು 60-70 ಗಾಡಿ ಸ್ಟಾಕ್ ಇದೆ. 60-70 ಗಾಡಿ ಸ್ಟಾಕ್ ಇದೆ. ಮತ್ತೆ ಯಾವ ಬ್ರ್ಯಾಂಡ್ ಇದೆ ಹೇಳ್ಬಿಡಿ ಸರ್. ನಮ್ಮ ಹತ್ರ ಮಲ್ಟಿಪಲ್ ಎಲ್ಲಾ ಬ್ರ್ಯಾಂಡ್ ಸೌಲಭ್ಯ ಸಿಗುತ್ತೆ. ಕೆಲವೊಂದು ಟೈಮ್ ಅದು ಇರುತ್ತೆ, ಬೇರೆದು ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ರೈಟ್ ನಾವು ನಮ್ಮ ಹತ್ರ ಏನೇನಿದೆ ಎಲ್ಲ ನೀವು ಕಣ್ಣಿಂದ ನೋಡಬಹುದು, ವಿಡಿಯೋನು ತೆಗಿಬಹುದು. ಫ್ಯೂಚರ್ ನಿಮ್ಗೆ ಯಾವುದೇ ಗಾಡಿ ಅವಶ್ಯಕತೆ ಇದ್ರೆ ಸಹ ನನ್ನ ಫೋನ್ ನಂಬರ್ ನಿಮ್ಗೆ ಕೊಡ್ತೀನಿ, ನನ್ನ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ, ನಾನು ಯಾವ್ದು ಅವೈಲೇಬಲ್ ಸ್ಟಾಕ್ ಇದೆ ನಿಮ್ಗೆ ಹೇಳ್ತೀನಿ. ಓಕೆ. ಸೊ ನೋಡಿರಲ್ಲ ಸ್ನೇಹಿತರೆ, ನಿಮ್ಗೆ ಆಲ್ಮೋಸ್ಟ್ ಮಲ್ಟಿಪಲ್ ಬ್ರ್ಯಾಂಡ್ ಟ್ರ್ಯಾಕ್ಟರ್ಸ್ ಎಲ್ಲಾನು ಸಿಗುತ್ತೆ, ಮಹೀಂದ್ರಾ ಇಂದ ಆಚಾರ ಇಂದ. ಒಂದು ವಿನಂತಿ ನಮ್ಮಿಂದ, ನಿಮ್ಗೆ ಏನ್ ಗಾಡಿ ಬೇಕು ಫಸ್ಟ್ ನಮ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ, ತಿಳ್ಕೊಳ್ಳಿ, ಫೋಟೋ ತರಿಸ್ಕೊಳ್ಳಿ, ಆಮೇಲೆ ನೀವು ಬನ್ನಿ. ಸುಮ್ನೆ ನೀವು ಪಾಪ ಏನ್ ಮಾಡಿ ದೂರ ದೂರದಿಂದ ಜನ ಏನ್ ಮಾಡ್ತಾರೆ ಬಂದ್ಬಿಡ್ತಾರೆ, ಆಮೇಲೆ ಅವ್ರಿಗೆ ಬೇಕಾಗಿರೋ ಗಾಡಿ ಸಿಕ್ಕಲ್ಲ. ಸೊ ಅವ್ರಿಗೆ ಪಾಪ ಅಲ್ಲಿಂದ ಇಲ್ಲಿ ತೊಂದರೆ ಆಗುತ್ತೆ, ಒಂದ್ ದಿವಸ ಎಲ್ಲ ನಿದ್ದೆ ಕೆಡಿಸ್ಕೊಂಡು ಬರ್ತಾರೆ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದ್ ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ, ನಿಮ್ಗೆ ಏನ್ ಗಾಡಿ ಅವಶ್ಯಕತೆ ಇದೆ, ಯಾವ ಗಾಡಿ ಬೇಕಂತ ತಿಳುವಳಿಕೆ ಮಾಡಿ, ನಾನು ಫೋಟೋಸ್ ಕಳಿಸ್ತೀನಿ, ಬೆಲೆ ಹೇಳ್ತೀನಿ, ನೀವು ಎರಡನ್ನ ಟ್ಯಾಲಿ ಮಾಡಿಕೊಂಡು ಆಮೇಲೆ ಇಲ್ಲಿ ಬನ್ನಿ. ಹಾಗೆ ಇನ್ನೊಂದು ವಿಷಯ, ಲೋನ್ ಸಿಗುತ್ತಾ ಇಲ್ವಾ ಸರ್ ನಿಮ್ಮ ಹತ್ರ? ಸರ್ ಲೋನ್ ನಮ್ಮ ಹತ್ರ ಬೆಂಗಳೂರಿನವ್ರಿಗೆ ಮಾತ್ರ ಸಿಗುತ್ತೆ, ಆಚೆ ನಮ್ಮ ಹತ್ರ ಲೋನ್ ಸಿಕ್ಕಲ್ಲ. ನಿಮ್ಮ ಫೈನಾನ್ಸ್ ಕಂಪ್ನಿಗಳವರಿಗೆ ಲಿಂಕ್ ಮಾಡಿ ಕೊಡ್ತೀನಿ, ಸೊ ಅವ್ರ ಹತ್ರ ನೀವು ಲೋನ್ ಮಾಡಿಸ್ಕೊಬಹುದು. ಓಕೆ, ಅವರು ಡೈರೆಕ್ಟ್ ಆಗಿ ಮಾತಾಡ್ಕೋಬೇಕು. ನಾರ್ತ್ ಕರ್ನಾಟಕ ಅವ್ರು ಬರ್ತಾರೆ, ಸೊ ನಾವು ಅವ್ರಿಗೆ ಕೋಆರ್ಡಿನೇಟ್ ಮಾಡಕ್ ಆಗಲ್ಲ. ಸೊ ಬ್ಯಾಂಕಿಂಗ್ ಆದ ಪರ್ಟಿಕ್ಯುಲರ್ ಫೈನಾನ್ಸ್ ಗಳು ಆ ಲೋಕಲ್ ಏರಿಯಾಗಳಲ್ಲಿ ಬ್ರಾಂಚ್ ಇಕ್ಕಿರ್ತಾರೆ, ಆ ಲೋಕಲ್ ಬ್ರಾಂಚ್ ಇಂದ ನಿಮ್ಗೆ ಲೋನ್ ಸಿಗುತ್ತೆ. ಲೋನ್ ಸಿಗಲ್ಲ ಅಂತ ಆಪ್ಷನ್ ಇಲ್ಲ, ಆ ಲೋನ್ ಸಿಗದೆ ಸಿಗುತ್ತೆ. ಬಟ್ ಬ್ಯಾಂಗ್ಳೂರ್ ಅವ್ರಿಗೆ ನೀವೇ ಮಾಡಿಸ್ಕೊಡ್ತೀರಾ ಬೇರೆ ಡಿಸ್ಟ್ರಿಕ್ಟ್ ಎಲ್ಲೆಲ್ಲ ದೂರದಿಂದ ಬಂದಿರ್ತಾರೆ ಓಡಿಸ್ಕೊಂಡು ಹೋಗಕ್ಕಾಗಲ್ಲ. ಆಲ್ ಇಂಡಿಯಾ ನಾನು ನಿಮಗೆ ಡೆಲಿವರಿ ಕೊಡ್ತೀನಿ, ಆಲ್ ಇಂಡಿಯಾ ಥ್ರೂಔಟ್ ಇಂಡಿಯಾ
ರಾಜಸ್ಥಾನ ಇಂದ ಬರ್ತಾರೆ, ಪಂಜಾಬ್ ಇಂದ ಬರ್ತಾರೆ, ಮಧ್ಯಪ್ರದೇಶ ಇಂದ ಬರ್ತಾರೆ, ಎಲ್ಲರಿಗೂ ಗಾಡಿ ಕೊಡ್ತೀನಿ ನಾನು. ಓಕೆ, ಆ ತಕ್ಕಂತೆ ಅದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರುತ್ತೆ, ಅದು ಅವರವರು ಬೇರ್ ಮಾಡ್ಕೊಂಡು ಅದು ಎಕ್ಸ್ಟ್ರಾ ಪೇ ಮಾಡಿದ್ರೆ ಏನಿದೆ ಮಾಡಿಸ್ಕೊಡ್ತೀನಿ. 200 300 ಕಿಲೋಮೀಟರ್ ಗಂಟ ಡ್ರೈವರ್ ಗಳು ಸಿಗ್ತಾರೆ ನಮಗೆ, ನಾವು ನಮ್ಮ ಡ್ರೈವರ್ ನ ಕಳಿಸ್ಕೊಡ್ತೀರಿ, ಅದು ಡೀಸೆಲ್ ದು ಡ್ರೈವರ್ ಚಾರ್ಜ್ ಸೆಪರೇಟ್ ಇರುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬಿಟ್ಟು ಬರ್ತಾರೆ. ಓಕೆ ಓಕೆ, ಅದೇನು ತೊಂದರೆ ಇಲ್ಲ. ಇಲ್ಲಪ್ಪ ನಾವು ಗಾಡಿ ಓಡಿಸ್ಕೊಂಡು ಹೋಗಲ್ಲ, ನೀವು ಟ್ರಾನ್ಸ್ಪೋರ್ಟ್ ಶಿಫ್ಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟು ಸಿಗುತ್ತೆ ನಿಮಗೆ, ಟ್ರಾನ್ಸ್ಪೋರ್ಟ್ ಕೂಡ ಶಿಫ್ಟ್ ಮಾಡಬಹುದು. ಸೊ ಚಾರ್ಜಸ್ ಯಾರು ಯಾರು ತಗೊಂತಾರೆ ಗಾಡಿ ಅವ್ರು ಬೇರ್ ಮಾಡಬೇಕು, ನಿಮಗೆ ಅಪ್ ಟು ಡೋರ್ ಡೆಲಿವರಿ ಗಾಡಿ ಸಿಗುತ್ತೆ, ಅದರ ಬಗ್ಗೆ ಏನು ನಿಶ್ಚಿಂತ ಇಲ್ಲ. ಸೊ ಯಾವ ತರ ಬೇಕಂದ್ರೆ ಫೆಸಿಲಿಟಿ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಬಕಾಸ್ ಟ್ರಾಕ್ಟರ್ಸ್ ನಲ್ಲಿ ಮೊದಲನೇ ಗಾಡಿ ನೋಡ್ತಾ ಇರಬಹುದು, ಮ್ಯಾಸಿ ಫರ್ಗುಸನ್ ಇದೆ. ಸೊ ಈ ಟ್ರಾಕ್ಟರ್ ನ ಡೀಟೇಲ್ಸ್ ಎಲ್ಲಾನು ಕೇಳೋಣ ಬನ್ನಿ. ಸೊ ಹೇಳಿ ಸರ್. ನೋಡಿ ಸರ್, ಮ್ಯಾಸಿ ಫರ್ಗುಸನ್ 1035 A40 HP ಗಾಡಿ ಇದೆ ಇದು. ಇದು 2021 ಮಾಡೆಲ್. ಓಕೆ ಓಕೆ. ಬರಿ 30 ಗಂಟೆ ಮಾತ್ರ ಓಡಿದೆ, ಒನ್ಲಿ 30 ಅವರ್ಸ್. 30 ಅವರ್ಸ್ ಅಷ್ಟೇ ರನ್ ಆಗಿರೋದು. ಓಕೆ, ಸಿಂಗಲ್ ಓನರ್. ಇದರ ಬೆಲೆ ಬಂದ್ಬಿಟ್ಟು 525,000 ರೂಪಾಯಿ ಇದೆ. 30,000. ಸರ್ ಫೈನಲ್ ಪ್ರೈಸ್ ಹೇಳಿ ಸರ್ಟಿಫೈವ್ ಅದೇನಿದೆಯಾ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀರಾ? ಓಕೆ ಓಕೆ, ಹಾಗೆ ನೆಕ್ಸ್ಟ್ ಯಾರು ಸರ್ ತರಿಸ್ತಾ ಇದೀರಾ? ಹೌದು, ಇದು ಬಂದ್ಬಿಟ್ಟು ಮ್ಯಾಸಿ ಫರ್ಗುಸನ್ 245 DI. ಸಿಂಗಲ್ ಓನರ್ 220 ಮಾಡೆಲ್ ಇದೆ, 1400 ಗಂಟೆ ಓಡಿದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ 1400 ಗಂಟೆ. ಆಯಿಲ್ ಇಮರ್ಜ್ ಬ್ರೇಕ್ ಇದೆ, ಆಯಿಲ್ ಬ್ರೇಕ್ ಇದೆ, ಪವರ್ ಸ್ಟೀರಿಂಗ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ ಇದೆ ಇದು. ಓಕೆ ಓಕೆ, ಇದ್ರ ಬೆಲೆ 520,000 ರೂಪಾಯಿ ಇದೆ, ನೆಗೋಷಿಯಬಲ್ ಆಗುತ್ತೆ. 520,000. ಓಕೆ ಓಕೆ, ಆಯಿಲ್ ಬ್ರೇಕಿಂಗ್ ಎಲ್ಲಾನು ಇದೆ, ಸಿಸ್ಟಮ್ ಫುಲ್ಲಿ ಲೋಡೆಡ್ ಗಾಡಿ ಇದು. ಸೊ ಫೋರ್ ವೀಲ್ ಡ್ರೈವಾ ಸರ್ ಇದು? ಟೂ ವೀಲ್ ಡ್ರೈವಾ. ಓಕೆ ಓಕೆ, ಸೊ 1400 ಅವರ್ಸ್ ರನ್ ಆಗಿದೆ. ಓಕೆ, ಮತ್ತೆ ನೆಕ್ಸ್ಟ್ ಯಾವ ಸರ್ ತರಿಸ್ತಾ ಇದೀರಾ? 735 FE. ಸಿಂಗಲ್ ಓನರ್ ಗಾಡಿ, ಬರೀ 800 ಗಂಟೆ ಮಾತ್ರ ಓಡಿದೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಬಂದ್ಬಿಟ್ಟು 40 HP ಸೆಗ್ಮೆಂಟ್ ಅಲ್ಲಿ ಗಾಡಿ ಬರುತ್ತೆ, ಆಯಿಲ್ ಬ್ರೇಕ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ ಇದೆ. ಓಕೆ, ಸೊ ಇವ್ರ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲಾ ಟ್ರಾಕ್ಟರ್ಸ್ ಸಿಂಗಲ್ ಓನರ್. ಸೊ ಇದು 800 ಅವರ್ಸ್ ರನ್ ಆಗಿದೆ ಸರ್ ವಿತ್ ಬ್ರ್ಯಾಂಡ್ ನ್ಯೂ ಟ್ರಕ್, ಇದರಲ್ಲಿ ಟೈರ್ ನಾವು ಹೊಸದು ಹಾಕಿದೆ. ಓಕೆ ಓಕೆ, ಇದರಲ್ಲಿ ಏನೇನಿದೆ ಸರ್ ಫೀಚರ್ಸ್ ಎಲ್ಲ? ಫೀಚರ್ಸ್ ಏನಿಲ್ಲ, 40 HP ಗಾಡಿ ಇದು, ಕಿಲೋಮೀಟರ್ ಇಂಜಿನ್ ಬರುತ್ತೆ, ಸಿಂಗಲ್ ಕ್ಲಚ್. ಸಿಂಗಲ್ ಕ್ಲಚ್, ಆಯಿಲ್ ಇಮರ್ಜ್ ಬ್ರೇಕ್, OIB. ಓಕೆ, ಪ್ರೈಸಿಂಗ್ ವೈಸ್ ಹೆಂಗಿದೆ ಸರ್? ಸರ್ 450,000 ರೂಪಾಯಿ ಇದೆ, ನೆಗೋಷಿಯಬಲ್ ಆಗುತ್ತೆ. 450,000 ಇದೆ, ನೆಗೋಷಿಯಬಲ್ ಆಗುತ್ತೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ ಓಕೆ, ಹಾಗೆ ಒಂದು ಫಾರ್ಮ್ ಟ್ರ್ಯಾಕ್ ಇದೆ, ಫಾರ್ಮ್ ಟ್ರ್ಯಾಕ್ 45, ಇದು ಬ್ರ್ಯಾಂಡ್ ನ್ಯೂ ಗಾಡಿ ಇದೆ. ಇದು ಗಾಡಿ ಗಂಟೆ 385 ಗಂಟೆ ಮಾತ್ರ ಓಡಿದೆ. ಓಕೆ ಓಕೆ, 385 hours ಅಷ್ಟೇ ರನ್ ಆಗಿರೋದು. ಮೀಟರ್ ಅನ್ನು ನೋಡ್ಸಿ ಅವರು ವೀಕ್ಷಕರಿಗೆ. ಸೊ ಮೀಟರ್ ಕೂಡ ನೋಡ್ಬೋದು ನೀವು, 386 hours ರನ್ ಆಗಿದೆ ಎಕ್ಸಾಕ್ಟ್ಲಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡವ್ರೆ. ಇದು ಕೂಡ ಸಿಂಗಲ್ ಓನರ್ ಅಲ್ವಾ ಸರ್ ಇದು? ಇದು ಸಿಂಗಲ್ ಓನರ್ ಸರ್. 2021 ಮಾಡಲ್, ಆಯಿಲ್ ಬ್ರೇಕ್ ಇದೆ. ಓಕೆ, ಕ್ಲಾಸಿಕ್ ಪ್ರೋ ಅಂತ, ಇದು ಲೇಟೆಸ್ಟ್ ಗಾಡಿ, ಇದು ಕ್ಲಾಸಿಕ್ ಪ್ರೋ ಅಂತ. ಓಕೆ ಓಕೆ, ಸೊ ಇದು ಸಿಂಗಲ್ ಕ್ಲಚ್ ಡಬಲ್ ಕ್ಲಚ್ ಸರ್ ಇದು? ಇದು ಡಬಲ್ ಕ್ಲಚ್. ಡಬಲ್ ಕ್ಲಚ್, ಓಕೆ ಓಕೆ. ಡಬಲ್ ಕ್ಲಚ್, ಸಿಂಗಲ್ ಓನರ್ ಗಾಡಿ ಇದೆ ಇದು. ಇದ್ರ ಬೇರೆ 550,000 ರೂಪಾಯಿ ಇದೆ, 550,000. ಓಕೆ, ಒಂದ್ ಫೈನಲ್ ಪ್ರೈಸ್ ಏನಾದ್ರು ಆಗುತ್ತಾ ಸರ್? ನೆಗೋಷಿಯಬಲ್ ಆಗಲಿ, 45 HP ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಓಕೆ ಓಕೆ, 45 HP ಟ್ರ್ಯಾಕ್ಟರ್ ಇದು, ಅದರಲ್ಲೂ ನಿಮ್ಗೆ ಪ್ರೈಸಿಂಗ್ ವೈಸ್ ಎಲ್ಲ ನೆಗೋಷಿಯಬಲ್ ಆಗುತ್ತೆ, ಬಂದು ವಿಸಿಟ್ ಮಾಡಿ ಶೋರೂಮ್ನ. ಹಾಗೆ ಒಂದು ನ್ಯೂ ಆಲ್ಯಾಂಡ್ ಇದೆ, ಇದ್ಯಾವ ಸರ್ ಇದು? ಇದು 36 ನ್ಯೂ ಆಲ್ಯಾಂಡ್ 3630 ಅಂತ, 55 HP ಗಾಡಿ ಇದೆ. ಓಕೆ, 55 HP ಗಾಡಿ, ಸಿಂಗಲ್ ಓನರ್. ಇದು 2200 ಗಂಟೆ ಓಡಿದೆ ಗಾಡಿ. ಇದು ಫೋರ್ ವೀಲ್ ಡ್ರೈವ್. ಓಕೆ ಓಕೆ, ಫ್ರಂಟ್ ವೀಲ್ ದೊಡ್ಡದು ಬರುತ್ತೆ ಇದರಲ್ಲಿ, ಫೋರ್ ವೀಲ್ ಡ್ರೈವ್ ಇದೆ. ಇದ್ರ ಬೆಲೆ ಇದೆ 7 lakh rupees, ನೆಗೋಷಿಯಬಲ್ ಆಗುತ್ತೆ. 7 lakh rupees ಸರ್ ಇದು? HP ಎಷ್ಟು ಸರ್ ಇದು? 55 HP. ಓಕೆ ಓಕೆ, 55 HP ಟ್ರ್ಯಾಕ್ಟರ್, ನ್ಯೂ ಆಲ್ಯಾಂಡ್ 3630 TX. ಸೊ ಇದರಲ್ಲಿ ಏನಿದೆ ಸರ್, ಡಬಲ್ ಕ್ಲಚ್ ಬರೋದಾ? ಫುಲ್ ಲೋಡೆಡ್ ಡಬಲ್ ಕ್ಲಚ್ ಸೆಪರೇಟ್, ಇದಕ್ಕೆ PTO ಲಿವರ್ ಬರುತ್ತೆ ಇದಕ್ಕೆ ಸೆಪರೇಟ್, ನೋಡಬಹುದು ವೀಕ್ಷಕರೆ. ಓಕೆ ಓಕೆ, PTO ಕ್ಲಚ್, ಸೆಪರೇಟ್ PTO ಕ್ಲಚ್, ಇದು ರೋಟೇವೇಟರ್ ಗೆ ಸ್ಪೆಷಲ್. ಓಕೆ, ಮತ್ತೆ 2 ವೀಲ್ ಡ್ರೈವ್, 4 ವೀಲ್ ಡ್ರೈವ್ ಬೇಕಾದ್ರೂ ಮಾಡ್ಕೋಬಹುದು, ಆಪ್ಷನ್ ಅಲ್ಲಿ ಇದೆ ಇದು. ಇದು 4 ವೀಲ್ ಡ್ರೈವ್ ಯೂಸ್ ಮಾಡಬಹುದು, 2 ವೀಲ್ ಡ್ರೈವ್ ಯೂಸ್ ಮಾಡಬಹುದು. ಇದು 55 HP ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಇದರ ಪ್ರೈಸ್ ಏನಂದ್ರಿ ಸರ್? 7 lakhs ನೆಗೋಷಿಯಬಲ್. 7 lakhs. 2021 model. ಸಿಂಗಲ್ ಓನರ್. ಓಕೆ, 2 ವರ್ಷ ಹಳೆಯದು ಗಾಡಿ ಇದು, ಅದ್ರಲ್ಲಿ ಏನಿದೆಯಾ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ, ಬಂದು ವಿಸಿಟ್ ಮಾಡಿ. ದಿ ಬೆಸ್ಟ್ ಗಾಡಿ ಸಣ್ಣ ರೈತರಿಗೆ, ತುಂಬಾ ಒಳ್ಳೆಯ ಗಾಡಿ, ಐಶ್ವರ್ 333.
700 hours ಅಷ್ಟೇ ರನ್ ಆಗಿರೋದು. ಟೈರ್ಸ್ ಕಂಡೀಷನ್ ಎಲ್ಲಾನು ನೋಡಿ ತುಂಬಾ ಚೆನ್ನಾಗಿದೆ. ಇದರ ಬೆಲೆ 450,000 ರೂಪಾಯಿ ಇದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, ಇದು ಸಿಂಗಲ್ ಕ್ಲಚ್ ಡಬಲ್ ಕ್ಲಚ್ ಸರ್? ಸಿಂಗಲ್ ಕ್ಲಚ್ ನಿಮಗೆ 45 ಎಚ್ಪಿ ಬಿಲೋ ಎಲ್ಲ ಸಿಂಗಲ್ ಕ್ಲಚ್ ಸರ್ ಬರುತ್ತೆ. ಓಕೆ ಓಕೆ, ಸೊ ಇದೆಷ್ಟು ಎಚ್ಪಿ ಅಂದ್ರೆ ಇದು? ಇದು 40 ಎಚ್ಪಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಓಕೆ 40 ಎಚ್ಪಿ ಅಲ್ಲಿ ಐಶರ್ ಟ್ರಿಪಲ್ 3 ಸೂಪರ್ ಪ್ಲಸ್ ಅಂತ. ಓಕೆ ಓಕೆ, ಐಶರ್ ಟ್ರಿಪಲ್ ಹಳೆ ಗಾಡಿಯಲ್ಲಿ ಬರಿ ಟ್ರಿಪಲ್ 3 ಅಂತ ಬರುತ್ತೆ, ಲೇಟೆಸ್ಟ್ ಸೂಪರ್ ಪ್ಲಸ್ ಅಂತ ಬರುತ್ತೆ. ಓಕೆ ಓಕೆ, ಲೇಟೆಸ್ಟ್ ಮಾಡೆಲ್ ಅಲ್ಲೆಲ್ಲ ಸೂಪರ್ ಪ್ಲಸ್ ಅಂತ ಬರ್ತಾ ಇದೆ. ಆಯಿಲ್ ಮಾಡಬೇಕು 13 ಸೈಜ್ ಟೈರ್, ನಿಮ್ಮ ಹಳೆ ಗಾಡಿಯಲ್ಲಿ 12 ಸೈಜ್ ಬರುತ್ತೆ ಟೈರ್, ಇದು 13 ಸೈಜ್ ಟೈರ್ ಬರುತ್ತೆ. ಓಕೆ, ಟೈರ್ಸ್ ಕಂಡೀಷನ್ ಅಂತ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಹೆಂಗಿದೆ ಸರ್ ಇದರದು? 450,000 ರೂಪಾಯಿ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. 450,000 ನೆಗೋಷಿಯಬಲ್ ಇದು ಮಾಡೆಲ್ ಸಿಂಗಲ್ ಓನರ್ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಹಾಗೆ ಇನ್ನೊಂದು ಸೇಮ್ 380 ಹ, ಇದು ಹಳೆದ ಸರ್ ಇದು? ಇಲ್ಲ, ಇದು ಲೇಟೆಸ್ಟ್ 2021 ಮಾಡೆಲ್, 2021 ಮಾಡೆಲ್. ಇದು 900 ಗಂಟೆ ಓಡಿದೆ ಗಾಡಿ. ಓಕೆ ಓಕೆ, 900 ಅವರ್ಸ್ ಓಡಿದೆ. ಸೋ ಅದು 800 ಅವರ್ಸ್ ಅಂದ್ರಲ್ಲ, 700 ಗಂಟೆ. 700 ಗಂಟೆ, ಓಕೆ ಓಕೆ. ಇದು 900 ಗಂಟೆ ಓಡಿದೆ ಗಾಡಿ. 900 ಅವರ್ಸ್ ರನ್ ಆಗಿದೆ. 2021 ಮಾಡೆಲ್ 450,000 ರೂಪಾಯಿ ಹೇಳ್ತಾ ಇದ್ರು, ನೆಗೋಷಿಯಬಲ್ ಆಗುತ್ತೆ. ಓಕೆ, 450,000 ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ ಪ್ರೈಸಿಂಗ್ ವೈಸ್. ಇದು ಎಷ್ಟು ಎಚ್ಪಿ ಅಂದ್ರಿ ಸರ್ ಇದು? ಸರ್ ಇದು 41 ಎಚ್ಪಿ. 41 ಎಚ್ಪಿ ನಾ 40 ಅಂಡ್ 42 ಎಚ್ಪಿ ಹೊಸ ಕೊಟ್ಟರೆ ಇದು. ಓಕೆ ಓಕೆ, ಐಶರ್ 380 ಇದು ವರ್ಷ ಸೂಪರ್ ಪ್ಲಸ್ ಅಂತ. ಅರ್ಲಿಯರ್ ಮೊದಲೆಲ್ಲ ಇದು 39 ಎಚ್ಪಿ ಅಂತ ಬರ್ತಾ ಇತ್ತು. ಹೌದು ಹೌದು, ಸೂಪರ್ ಪ್ಲಸ್ ಮಾಡಿದ್ಮೇಲೆ 2 ಎಚ್ಪಿ ಅನ್ನು ಜಾಸ್ತಿ ಮಾಡಿದ್ದಾರೆ. ಓಕೆ ಓಕೆ, ಸೊ ಇದಕ್ಕೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀರಾ? ಖಂಡಿತ ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ, ಮತ್ತೆ ನೋಡಿ ಚಿಕ್ಕ ಗಾಡಿ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ನೀವು. ಅತಿ ರೇಂಜ್ 4 ವೆರೈಟಿ ಸಿಗುತ್ತೆ ನಮ್ಮ ಹತ್ರ. ಓಕೆ, ಮಾತ್ರ ಮಿನಿ ಗಾಡಿ ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಸಿಗುತ್ತೆ, 4 ವೆರೈಟಿ ಇದೆ ಸದ್ಯಕ್ಕೆ. ಸ್ಟಾರ್ಟ್ ಮಾಡಿ ಕುಬೋಟಾ ಇಂದ, ಕುಬೋಟಾ 211 A211N ಅಂತ. ಓಕೆ, 29 ಎಚ್ಪಿ, ಸಾರಿ 21 ಎಚ್ಪಿ ಗಾಡಿ ಬರುತ್ತೆ ಇದು. 21 ಎಚ್ಪಿ ಗಾಡಿ ಬರುತ್ತೆ, 21 ಆರ್ಸ್ ಪವರ್. ಓಕೆ, ಎಸ್ಪೆಷಲಿ ಇದು ಶುಗರ್ ಕೇನ್ ಬೆಲ್ಟ್ ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದರ ಅಗಲ 3 ಅಡಿ ಮಾತ್ರ ಇರುತ್ತೆ. ತುಂಬಾನೇ ಚಿಕ್ಕದಾಗಿ ಇದೆಯಲ್ಲ ಸರ್ ಇದು? ಇದು ಬಂದ್ಬಿಟ್ಟು ಅರೌಂಡ್ 700-600 ಗಂಟೆ ಎಷ್ಟು ಓಡಿದೆ, ಅಪ್ರಾಕ್ಸಿಮೇಟ್ 800 ಅವರ್ಸ್ ರನ್ ಆಗಿದೆ. ಓಕೆ ಓಕೆ, 800 ಗಂಟೆ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದೆ, 2019 ಮಾಡೆಲ್. ಓಕೆ ಓಕೆ, ಟೈರ್ಸ್ ಕಂಡೀಷನ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ. ನಿಮಗೆ ನಿಮಗೆ ಒಂದು 50% ಟೈರ್ ಸಿಗುತ್ತೆ ಗಾಡಿಯಲ್ಲಿ. ಸೊ ಇದು 2-wheel ಡ್ರೈವ್ 4-wheel ಡ್ರೈವ್ ಸರ್? 4-wheel ಡ್ರೈವ್, ಚಿಕ್ಕ ಗಾಡಿ ಎಲ್ಲ ನಮ್ಮ ಹತ್ರ ಇದೆ. 4-wheel ಡ್ರೈವ್ ಎಲ್ಲ ನೋಡಬಹುದು, 4 ಕಡೆ ನೋಡಬಹುದು ನೀವು. ಓಕೆ, ಎಲ್ಲ 4-wheel ಡ್ರೈವ್ ಏನಾ? 4-wheel ಡ್ರೈವ್, ಸೂಪರ್ ಸರ್. 4-wheel ಡ್ರೈವ್ ನೋಡಿ, ಇಲ್ಲೇ ಹಾಕಿದ ನಿಮ್ಮ ಶುಗರ್ ಕೇನ್ ಸ್ಪೆಷಲ್ ಅಂತ ಬೋರ್ಡ್ ನೋಡಬಹುದು ಅವರಿಗೆ. ಓ, ಇಲ್ಲ ಹಾಕ್ಬಿಟ್ಟಿದ್ದಾರೆ, ಬ್ಯಾಡ್ಜಿಂಗು ಕೊಟ್ಬಿಟ್ಟಿದ್ದಾರೆ. ಹೌದು ಹೌದು ಹೌದು. ಓಕೆ ಓಕೆ, ಇದ್ರ ಬೆಲೆ ಬಂದ್ಬಿಟ್ಟು 275,000 ರೂಪಾಯಿ ಇದೆ, ನೆಗೋಷಿಯಬಲ್ ಆಗುತ್ತೆ. 2,75,000 ಎಲ್ಲ ಕೊಟ್ಬಿಡ್ತೀರಾ? 2019 ಮಾಡೆಲ್. ಓಕೆ ಓಕೆ, ಸಿಂಗಲ್ ಓನರ್. ಮತ್ತೊಮ್ಮೆ ಇನ್ನೊಂದು ನೋಡಿ, ಇದು ಬ್ರ್ಯಾಂಡ್ ನ್ಯೂ ಸೊನಾಲಿಕಾ 21 ಮಾಡೆಲ್, ಸೊನಾಲಿಕಾ ಗಾರ್ಡನ್ ಟ್ರ್ಯಾಕ್ GT26 ಅಂತ. ಓಕೆ ಓಕೆ, ಇದು 4-wheel ಡ್ರೈವ್. 4-wheel ಡ್ರೈವ್, 26 HP. ಹಾ, ಡಬಲ್ PTO. ಏನ್ ಸರ್ ಡಬಲ್ PTO ಅಂದ್ರೆ? ಏನ್ ರೋಟಿವೇಟರ್ ಗೆ ಯೂಸ್ ಆಗುತ್ತೆ ಅದು. ಓಕೆ ಓಕೆ ಓಕೆ, ಸೊ ಇದೆಷ್ಟು ಚೆನ್ನಾಗಿದೆ ಸರ್? ಇದು ಬರೀ 99 ಅವರ್ಸ್ ಮಾತ್ರ ಓಡಿದೆ ಗಾಡಿ. ಅಂದ್ರೆ 100 ಅವರ್ಸ್? ಹೌದು, ಜಸ್ಟ್ 100 ಅವರ್ಸ್. ವೀಕ್ಷಕರಿಗೆ ಮೀಟರ್ ನೋಡ್ಸಿ ನೀವು. ಹಾ ಹಾ, 99 ಅವರ್ಸ್ ಮಾತ್ರ ಓಡಿದೆ ಗಾಡಿ ಇದು. ಓಕೆ ಓಕೆ ಓಕೆ, ಸೊ ನೋಡಿ ಜಸ್ಟ್ 99 ಅವರ್ಸ್ ರನ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಟ್ರ್ಯಾಕ್ಟರ್ ಕೂಡ. ಏನೇನೋ ಸ್ಪೆಷಲ್ ಫೀಚರ್ಸ್ ಎಲ್ಲಾನು ಇದೆ ನೋಡಿ, ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾ, ಪವರ್ ಸ್ಟೀರಿಂಗ್ ಬರ್ತಿದೆ ಇದರಲ್ಲಿ. ಪವರ್ ಸ್ಟೀರಿಂಗ್ ಬರುತ್ತಾ? ಪವರ್ ಸ್ಟೀರಿಂಗ್, 4-wheel ಡ್ರೈವ್, ಆಯಿಲ್ ಇಮರ್ಜ್ ಬ್ರೇಕ್. ಸೊ ಪ್ರೈಸಿಂಗ್ ವೈಸ್ ಹೆಂಗಿದೆ ಸರ್? ಪ್ರೈಸಿಂಗ್ ವೈಸ್ 325,000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. 325,000 ನೆಗೋಷಿಯಬಲ್ ಆಗುತ್ತೆ. ಗಾಡಿ ಬಂದು ಬರೀ 99 ಅವರ್ಸ್ ಮಾತ್ರ ಓಡಿದೆ. ಓಕೆ, ಸೋನಾಲಿಕಾ ಗಾರ್ಡನ್ ಟ್ರ್ಯಾಕ್ DA20. ಇದು 20 ಎಚ್ಪಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, 20 HP. ಸೊ ಇದೆಲ್ಲ ಹೊಲ ಗದ್ದೆಗೆಲ್ಲ ಯೂಸ್ ಮಾಡೋದಲ್ಲ ಸರ್ ಇದು? ಸಣ್ಣ ರೈತರಿಗೆ, ಚಪ್ರ ಹೊಲಗಡೆ ಯೂಸ್ ಮಾಡೋರಿಗೆ, ಸಾಲು ಹೊಡಿಯೋರಿಗೆ, ಈಗ ಮರದಿಂದ ಮರ ನಿಮಗೆ 3-4 ಗ್ಯಾಪ್ ಹಾಕಿರ್ತಾರೆ. ಓಕೆ ಓಕೆ, ಗಿಡ ಇರುತ್ತೆ, ದಾಳಂಬ್ರಿ ಇರುತ್ತೆ, ಸೊ ಅದ್ರ ಮಧ್ಯೆ ದೊಡ್ಡ ಗಾಡಿ ಕೆಲಸ ಮಾಡಕ್ಕಾಗಲ್ಲ. ಹೌದು ಹೌದು, ಅದಕ್ಕೆ ಚಿಕ್ಕ ಸಣ್ಣ ಗಾಡಿಯನ್ನು ಯೂಸ್ ಮಾಡ್ತಾರೆ. ಇದು 20 HP ಬರುತ್ತೆ, 20 HP ಸಿಂಗಲ್ ಓನರ್, 2018 ಮಾಡೆಲ್. ಓಕೆ ಓಕೆ, ಗಾಡಿ 500 ಗಂಟೆ ಓಡಿದೆ, 561 ಅವರ್ಸ್ ಓಡಿದೆ, ನೋಡಿಸ್ಬೋದು. ಓ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 561 ಅವರ್ಸ್ ರನ್ ಆಗಿದೆ. ಇದು 2018 ಮಾಡೆಲ್, ಗಾಡಿ ತುಂಬಾ ನಾಜೂಕ್ ಆಗಿ ಮಾಡ್ಕೊಂಡಿದ್ದಾರೆ. ಇದು ಸಿಂಗಲ್ ಓನರ್ ಇದೆ, ಇದ್ರ ಬೆಲೆ 240,000 ರೂಪಾಯಿ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. 2,40,000 ಖಂಡಿತ, 240,000 ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಫಾರ್ಮ್ ಟ್ರ್ಯಾಕ್ ಆಟಮ್ 26 ಅಂತ. ಓಕೆ ಓಕೆ, ಏನ್ ಸರ್ ಇದು ಲುಕ್ ಸೂಪರ್ ಆಗಿದೆ ನೋಡಕ್ಕೆ, ಗಾಡಿ ಲುಕ್ ಚೆನ್ನಾಗಿದೆ. ಏರೋ ಡೈನಾಮಿಕ್ ಶೇಪ್ ಅಂತ ಹೇಳ್ತಾರೆ. ಆಟಮ್ 26 ಫಾರ್ಮ್ ಟ್ರ್ಯಾಕ್ ಅಲ್ಲಿ ಆಟಮ್ 26, ಇದು 26 HP ಗಾಡಿ ಇರುತ್ತೆ. ಓಕೆ ಓಕೆ, ಇದು 4-wheel ಡ್ರೈವ್, ಆಯಿಲ್ ಇಮರ್ಜ್ ಬ್ರೇಕ್, ಪವರ್ ಸ್ಟೀರಿಂಗ್. ಇದು 1000 ಗಂಟೆ ಓಡಿದೆ ಗಾಡಿ, 1000 ಅವರ್ಸ್ ಓಡಿದೆ. ಓಕೆ, 1000 ಅವರ್ಸ್ ರನ್ ಆಗಿದೆ. ಇದರಲ್ಲೂ ನಿಮಗೆ 2-wheel ಡ್ರೈವ್, 4-wheel ಡ್ರೈವ್ ಎಲ್ಲ ಆಪ್ಷನ್ ಬರುತ್ತೆ, ಎಲ್ಲ ಆಪ್ಷನ್ ಸಿಗುತ್ತೆ ನಿಮಗೆ. ಇಲ್ಲಿ PTO ಕೂಡ ಅಷ್ಟೇ, ಇಲ್ಲಿ ನೋಡಬಹುದು ನಿಮಗೆ, ರಿವರ್ಸ್ PTO, ಫ್ರಂಟ್ PTO, NPTO, ನಾರ್ಮಲ್ PTO ಎರಡು ಸಿಗುತ್ತೆ ನಿಮಗೆ. ಎರಡು ಆಪ್ಷನ್ ಸಿಗುತ್ತೆ PTO ನಲ್ಲಿ. ಓಕೆ, ಪವರ್ ಸ್ಟೀರಿಂಗ್ ಸಿಗುತ್ತೆ, 4-wheel ಡ್ರೈವ್ ಆಪ್ಷನಲ್ ಇದೆ. ಇದು 2020 ಮಾಡೆಲ್ ಇದೆ, ಇದ್ರ ಬೆಲೆ 325,000 ರೂಪಾಯಿ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. 3,25,000 ನೆಗೋಷಿಯಬಲ್ ಆಗುತ್ತೆ, ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ ಪ್ರೈಸಿಂಗ್ ವೈಸ್.
ಅದೇನಿದೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ. ಚಿಕ್ಕ ಗಾಡಿಯಲ್ಲಿ ನಾಲ್ಕು ವೆರೈಟಿ ನೋಡಬಹುದು ಪ್ರೆಸೆಂಟ್. ಸದ್ಯಕ್ಕೆ ಇವಾಗ ನಮ್ಮ ಹತ್ರ ನಾಲ್ಕು ಗಾಡಿ ಇದೆ. ಅದರಲ್ಲಿ ಇದೆ ಅಲ್ವಾ ಸರ್ ಪವರ್ಫುಲ್ ಗಾಡಿ ಅಂದ್ರೆ? ಹೌದೌದು, 26 HP, 26 HP. ಓಕೆ, 20 HP, 21 HP. ಇನ್ನೊಂದು ಗಾಡಿ ಆನ್ ದಿ ವೇ ಬರ್ತಾ ಇದೆ, ಅದು 30 HP ಇದೆ. ಓಕೆ, ಓಕೆ. DI-30 ಅಂತ, ಬಾಗ್ಬಾನ್ ಅಂತ, ಸೋನಾಲಿಕಾ DI-30 ಬಾಗ್ಬಾನ್ ಅಂತ. ಓಕೆ, ಅದು 21 ಮಾಡಲ್ ಇದೆ. ಅದು ನಿಮಗೆ ಮಂಡೆ ಅವೈಲೇಬಲ್ ಸಿಗುತ್ತೆ. ಮಂಡೆ ಮೇಲೆ ಸಿಗುತ್ತಾ? ಅಂದ್ರೆ 7ನೇ ತಾರೀಕು. ಓಕೆ, ಓಕೆ. 7th of May. ಸೊ ಅಷ್ಟರಲ್ಲಿ ವಿಡಿಯೋ ಪಬ್ಲಿಷ್ ಆಗಿರುತ್ತೆ. ಸರ್ಗೆ ವಾಟ್ಸಪ್ ಮಾಡಿ ಆಯ ಅಂತ, ಅವರು ಬೇಕಂದ್ರೆ ಫೋಟೋಸ್ ಕೂಡ ಕಳಿಸ್ಕೊಡ್ತಾರೆ ಇರಿ. ಸೊ ಫ್ರೆಂಡ್ಸ್, ಇವಾಗ ಶೋರೂಮ್ನ ಒಳಗಡೆ ಬಂದಿದ್ದೀವಿ. ಇಲ್ಲಂತೂ ನೋಡ್ಬೋದು ಫುಲ್ ಲೈನ್ ಲೈನ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಸೊ ಮೊದಲನೇ ಗಾಡಿ ಯಾವ ಸರ್ ತೋರಿಸ್ತಾ ಇದ್ದೀರಾ? ನೋಡಿ, ಮೊದಲೇ ಮೆಸ್ಸಿ ಫರ್ಗುಸನ್ 241 DI. ಮೆಸ್ಸಿ ಫರ್ಗುಸನ್ 241 DI, ಇದು ಬಂದ್ಬಿಟ್ಟು 42 HP ಗಾಡಿ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್. ಇದು 2021 ಮಾಡಲ್ ಗಾಡಿ ಇದೆ. ಗಾಡಿ 980 ಗಂಟೆ ಓಡಿದೆ. 980 hours. ಡಬಲ್ ಕ್ಲಚ್, ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್. ಸೊ ಡಬಲ್ ಕ್ಲಚ್ ಬರುತ್ತೆ, ಫುಲ್ಲಿ ಲೋಡೆಡ್ ಪವರ್ ಸ್ಟೀರಿಂಗ್ ಬರುತ್ತೆ. ಇದು 1100 ಗಂಟೆ, ಸಾರಿ 980 ಗಂಟೆ ಓಡಿದೆ ಗಾಡಿ. ಓಕೆ, ಇದ್ರ ಬೆಲೆ 5,25,000 ರೂಪಾಯಿ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. 2021 ಮಾಡಲು 5,25,000 ನೆಗೋಷಿಯಬಲ್ ಆಗುತ್ತೆ. 5,25,000 ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ, ಮತ್ತೊಮ್ಮೆ ಬನ್ನಿ, 5245 ಮೆಸ್ಸೆ ಫರ್ಗುಸನ್ 5245 DI. ಇದು 2017 ಮಾಡಲು. ಇದು ಬಂದ್ಬಿಟ್ಟು 50 HP ಕ್ಯಾಟಗರಿಯಲ್ಲಿ ಬರುತ್ತೆ. 50 HP ಕ್ಯಾಟಗರಿಯಲ್ಲಿ ಬರುತ್ತೆ. ಇದು 3,000 ಗಂಟೆ ಗಾಡಿ ಓಡಿದೆ. ಓಕೆ, 3,000 hours ಗಾಡಿ ಓದೆ. ಇದು ಸಿಂಗಲ್ ಓನರ್ ಗಾಡಿ ಇದೆ. ಇದ್ರ ಬೆಲೆ ಬಂದ್ಬಿಟ್ಟು 380,000 ರೂಪಾಯಿ ಫೈನಲ್ ಬೆಲೆ. 380,000 ಕೊಡ್ತೀರಾ? ಓಕೆ, ಓಕೆ, ಓಕೆ. ಸೊ ಒಳ್ಳೆ ಪ್ರೈಸ್ ಸರ್. ನಾವು ಎಕ್ಸ್ಚೇಂಜ್ ಗಾಡಿ ತಗೊಂಡಿದ್ದೀರಿ. ಇದು ನಾವು ತಗೊಂಡ್ರ ಪ್ರೈಸ್ಗೆ ಗಾಡಿ ಕೊಡ್ತಾ ಇದೀರಿ. ಅವ್ರಿಗೆ ಲೇಟೆಸ್ಟ್ ಗಾಡಿ ಕೊಟ್ಟಿದ್ದೀರಿ, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ ಗಾಡಿ. ಇದು ಬೆಲೆ 380,000 ರೂಪಾಯಿ. ಓಕೆ, ಓಕೆ. ಬೆಸ್ಟ್ ಪ್ರೈಸ್ ಸರ್? ಬೆಸ್ಟ್ ಪ್ರೈಸ್ 2017 ಮಾಡಲು. ಒರಿಜಿನಲ್ ಟೈರ್ ನಿಮ್ಗೆ 70% ಒರಿಜಿನಲ್ ಟೈರ್ ಸಿಗುತ್ತೆ. ಓಕೆ, ಶೋರೂಮ್ ಇಂದ ಏನ್ ಬಂದಿದೆಯೋ ಅದೇ ಟೈರ್ಸ್ ಇದೆಯಾ? ಇಲ್ಲ ಇಲ್ಲ, ಸೆಕೆಂಡ್ ಸೆಟ್ ಟೈರ್ ಹಾಕಿದ್ದಾರೆ ಅವರು. ಓಕೆ, ಸೆಕೆಂಡ್ ಸೆಟ್ ಇನ್ನ ಅದರಲ್ಲೂ 70% ಟೈರ್ ಕಂಡೀಷನ್ ಇದೆ. ಓಕೆ, ಓಕೆ. ಮತ್ತೆ ಎಕ್ಸ್ಚೇಂಜ್ ಮಾಡೋಂತ ಗಾಡಿ. ಸೊ ಅದಕ್ಕೋಸ್ಕರ 380,000 ಫಿಕ್ಸ್ಡ್ ಪ್ರೈಸ್ ಇದೆ. ಓಕೆ, 241. ಇದು ಡ್ಯೂರಾ, ಡ್ಯೂರಾ ಬ್ರೇಕ್ ಅಂತ. ಇದು ಡ್ಯುಯಲ್ ಕ್ಲಚ್, ಡ್ಯುಯಲ್ ಟೆಕ್ ಬರುತ್ತೆ ನಿಮ್ಗೆ. ಇದು ಸಾದಾ ಬ್ರೇಕ್ ಬರುತ್ತೆ. ಇದು 2013 ಮಾಡಲ್. ಇದು ಇದ್ರ ಬೆಲೆ 275,000 ರೂಪಾಯಿ. ಇದು 42 HP ಬರುತ್ತೆ, 42 HP ಗಾಡಿ. ಓಕೆ, ಓಕೆ. ಮತ್ತೊಮ್ಮೆ ನೋಡಿ, ಮೆಸ್ಸಿ ಫರ್ಗುಸನ್ 241. ಇದು 2017 ಮಾಡಲ್ ಗಾಡಿ ಇದೆ. ಇದು 2000 ಗಂಟೆ ಓಡಿದೆ ಗಾಡಿ. ಇದು ಸಿಂಗಲ್ ಓನರ್, 2017 ಮಾಡಲ್, ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, 42 HP. ಇದ್ರ ಬೆಲೆ 375,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. 375,000 ನೆಗೋಷಿಯಬಲ್ ಆಗುತ್ತೆ. ಮತ್ತೊಮ್ಮೆ ನೋಡಿ, ಐಷರ್ 380, ಐಷರ್ 380 41 HP ಬಿಟ್ವೀನ್, ಸಿಂಗಲ್ ಓನರ್, 2021 ಮಾಡಲು. ಓಕೆ, ಇದು 1100 ಗಂಟೆ ಓಡಿದೆ, 1100 hours ಓಡಿದೆ. ಇದ್ರ ಬೆಲೆ 4,50,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. 2021 ಮಾಡಲು 4,50,000 ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ, ಮತ್ತೊಮ್ಮೆ ನೋಡಿ, 241 DI. ಇದು 42 HP ಗಾಡಿ ಇದೆ. 2014 ಮಾಡಲು, 2014 ಮಾಡಲು 2,90,000. ಇವಾಗ ಏನಾಗಿದೆ ಮಾರ್ಕೆಟ್ ಅಲ್ಲಿ, ಸೊ ಎಲ್ಲಾರ ಹತ್ರ ಹೈಯರ್ ಮಾಡಲು ಹೈಯರ್ ಪ್ರೈಸಸ್ ಅಲ್ಲೇ ಗಾಡಿ ಇದೆ. ಎಲ್ಲಾರ ಹತ್ರ ನಿಮ್ಗೆ ಆಲ್ ಓವರ್ ಕರ್ನಾಟಕ ಹೋದ್ರೆ ಕೂಡ 4,00,000, 5,00,000, 6,00,000 ನಿಮ್ಗೆ ಬಹಳ ಗಾಡಿ ಸಿಗ್ಬೋದು ಎಲ್ಲಾರ ಹತ್ರ. ಬಟ್ ಸಣ್ಣ ರೈತರಿಗೆ ಲೋವರ್ ಮಾಡಲ್ಸ್ ಅಲ್ಲಿ ಗಾಡಿ ಸಿಕ್ಕಲ್ಲ. ಆ ಕಾರಣದಿಂದ ನಾವೇನ್ ಮಾಡ್ತಾ ಇದೀರಿ, ಎಕ್ಸ್ಚೇಂಜ್ ಮಾಡೋ, ನಾವೇ ಎಕ್ಸ್ಚೇಂಜ್ ಖುದ್ದಾಗಿ ಮಾಡಿರೋ ಗಾಡಿ 13, 14, 15, 14 ಮಾಡಲ್ ಗಾಡಿ ತಗೊಂಡಿದ್ದೀರಿ. ಫೋನ್ ಮಾಡಿ ಏನ್ ಕೇಳ್ತಾರೆ, 2,50,000 ಗಾಡಿ ಇಲ್ವಾ, 3,00,000, ಸ್ವಲ್ಪ ಬಜೆಟ್ ವೈಸ್ ಹುಡುಕ್ತಾರೆ. ಸೊ ಆ ಬಜೆಟ್ ಪ್ರೈಸ್ ಗೆ ಒಂದು 4-5 ಗಾಡಿ ರೈಟ್ ನಾವು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೂಪರ್ ಸರ್, ಸೂಪರ್ ಸರ್. ಸೊ ಇದ್ರದ್ದು ಏನಂದ್ರೆ ಸರ್ ಪ್ರೈಸ್? 290,000. 290,000 ಕೊಡ್ತೀರಾ? ಸೂಪರ್ ಸರ್. 14 ಮಾಡಲ್. ಮತ್ತೊಮ್ಮೆ ನೋಡಿ, MF 9000. ಇದು 2017 ಮಾಡಲ್ ಗಾಡಿ ಇದೆ. ಇದು 50 HP ಬರುತ್ತೆ. ಡಬಲ್ ಕ್ಲಚ್, ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರುತ್ತೆ. 50 HP ಕ್ಯಾಟಗರಿಯಲ್ಲಿ ಬರುತ್ತೆ. ಇದ್ರ ಬೆಲೆ 380,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. 380,000 ನೆಗೋಷಿಯಬಲ್. ಓಕೆ, ಅದರಲ್ಲೂ ನೆಗೋಷಿಯಬಲ್ ಇದೆ. ಇದು ಫಾರ್ಮ್ ಟ್ರ್ಯಾಕ್ 42, 42 HP ಗಾಡಿ. ಇದು ಫಾರ್ಮ್ ಟ್ರ್ಯಾಕ್ ಚಾಂಪಿಯನ್ ಅಂತ. ಪವರ್ ಸ್ಟೇರಿಂಗ್ ಬರುತ್ತೆ, ಆಯಿಲ್ ಇಮರ್ಸ್ ಬ್ರೇಕ್ ಬರುತ್ತೆ. ಗಾಡಿ 800 ಗಂಟೆ ಮಾತ್ರ ಓಡಿದೆ. 800 hours ಸಿಂಗಲ್ ಓನರ್ ಇದು ಗಾಡಿ. ನಿಮ್ಗೆ ಫುಲ್ಲಿ ಲೋಡ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಆಯಿಲ್ ಇಮರ್ಸ್ ಬ್ರೇಕ್ ಬರುತ್ತೆ, ಎಲ್ಲ ಬರುತ್ತೆ. ಇದ್ರ ಬೆಲೆ 440,000 ರೂಪಾಯಿ ಹೇಳ್ತಾ ಇದ್ರಿ. 2019 ಮ್ಯಾನುಫ್ಯಾಕ್ಚರ್. 4,40,000 ಸರ್, ಕಡಿಮೆ ಮಾಡಿ ಸರ್. ಏನೋ ಸರ್, ಖಂಡಿತ ನಿಮ್ಮ ಮಾಧ್ಯಮದಿಂದ ಬಂದವರಿಗೆ ನಾನು ಕಮ್ಮಿ ಮಾಡ್ಕೊಡ್ತೀನಿ. ನಾವೊಂದು 4,25,000 ಅದ್ರಲ್ಲೂ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತಾರೆ, ಬಂದು ವಿಸಿಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಸರ್ ತರಿಸ್ತಾ ಇದೀರಾ? Solis 5015 ಅಂತ, 50 HP ಕ್ಯಾಟಗರಿ. ಇದು ಫೋರ್ ವೀಲ್ ಡ್ರೈವ್ ಇದೆ. ಓಕೆ, ಓಕೆ. ಸೊ ಇದು ಫುಲ್ಲಿ ಲೋಡೆಡ್ ಅಲ್ವಾ? ಅದು ಫುಲ್ಲಿ ಲೋಡೆಡ್. ಇದು ಪವರ್ ಸ್ಟೇರಿಂಗ್, ಡಬಲ್ ಕ್ಲಚ್, ಫೋರ್ ವೀಲ್ ಡ್ರೈವ್. ಇದು ಗಾಡಿ 1350 ಗಂಟೆ 1400 ಗಂಟೆ ಓಡಿರ್ಬೋದು. ಓಕೆ, ಅಪ್ರಾಕ್ಸಿಮೇಟ್. ಇದ್ರ ಬೆಲೆ 6,00,000 ರೂಪಾಯಿ ಇದೆ, ನೆಗೋಷಿಯಬಲ್ ಆಗುತ್ತೆ.
ಆರು ಲಕ್ಷನ ಸಿಕ್ಸ್ ಲಾಕ್ ಅದರಲ್ಲೂ ನೆಗೋಸಿಯಬಲ್ ಇದೆ ಪ್ರೈಸಿಂಗ್ ವೈಸ್ ಸೋಲಿಸ್ ಬ್ರ್ಯಾಂಡ್ 5015 2021 ಮಾಡಲು 1300 ಗಂಟೆ ಓಡಿದೆ ಸಿಂಗಲ್ ಓನರ್ ಗಾಡಿ ಇದೆ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ರೆ ನೆಗೋಸಿಯಬಲ್ ಆಗುತ್ತೆ ಸೂಪರ್ ಸರ್ ಮತ್ತೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡಿ ಸ್ವರಾಜ್ 742 742 ಅನ್ಬಿಟ್ಟು 42 ಎಚ್ ಪಿ ಗಾಡಿ ಬರುತ್ತೆ ಪವರ್ ಸ್ಟೀರಿಂಗ್ ಓಕೆ ಓಕೆ ಸಿಂಗಲ್ ಓನರ್ 2018 ಮಾಡಲು 2018 ಮಾಡಲು ಬೆಲೆ 425000 ರೂಪಾಯಿ ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ 425000 ನಾ 425000 ನೆಗೋಸಿಯಬಲ್ ಆಗುತ್ತೆ ಓಕೆ ಟೈರ್ಸ್ ಕಂಡೀಷನ್ ಕೂಡ ನೋಡಿ ಇನ್ನ ಒಂದು 40% ಇರಬಹುದಲ್ಲ ಸರ್ ಖಂಡಿತ ಖಂಡಿತ ಇಲ್ಲ ಸರ್ ಇದರಲ್ಲೇ ಟೈರ್ ನಿಮಗೆ 20% ಸಿಗುತ್ತೆ ಓಕೆ ಓಕೆ ಮತ್ತೆ ನೆಕ್ಸ್ಟ್ ಮೆಸ್ಸಿ ಫರ್ಗುಸನ್ 245 ಮೆಸ್ಸಿ ಫರ್ಗುಸನ್ 245 ಓಕೆ ಇದು 2020 ಮಾಡೆಲ್ ಗಾಡಿ ಇದೆ 45 ಎಚ್ಪಿ ಆಯಿಲ್ ಇಮರ್ಜ್ ಬ್ರೇಕ್ ಪವರ್ ಸ್ಟೀರಿಂಗ್ ಇದು ಸಿಂಗಲ್ ಓನರ್ ಗಾಡಿ ಇದೆ 2020 ಮಾಡೆಲ್ ಓಕೆ 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 ಇದರ ಬೆಲೆ ಬಂದ್ಬಿಟ್ಟು 450000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ 450000 ನಾ ಹೌದು 450000 ನೆಗೋಷಿಯಬಲ್ ಆಗುತ್ತೆ ನೋಡಿ ವೀಕ್ಷಕರ ಈ ಸೋನಾಲಿಕಾ ಡಿಐ 35 RX ಅಂತ ಇದು 2021 ಮಾಡಲು 2021 ಮಾಡಲ್ ಗಾಡಿ ಇದೆ ಇದರ ಬೆಲೆ ಇದು 450 ಗಂಟೆ ಓಡಿದೆ ಗಾಡಿ ಇದರ ಬೆಲೆ ಬಂದ್ಬಿಟ್ಟು 450000 ನೆಗೋಷಿಯಬಲ್ ಇದೆ 400000 ಓಕೆ ಓಕೆ 400000 ನೆಗೋಷಿಯಬಲ್ ಆಗುತ್ತೆ ಹೌದು ಇದು ಮತ್ತೊಮ್ಮೆ ನೋಡಿ ಸೋನಾಲಿಕಾ ಡಿಐ 35 RX ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಸೋನಾಲಿಕಾ ಡಿಐ 42 RX ಇದು 2019 ಮಾಡೆಲ್ ಇದೆ 42 ಎಚ್ಪಿ ಕ್ಯಾಟಗರಿಯಲ್ಲಿ ಬರುತ್ತೆ ಗಾಡಿ ಇದು ಇದು 2019 ಮಾಡೆಲ್ ಇದರ ಬೆಲೆ 420000 ರೂಪಾಯಿ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಓಕೆ ಓಕೆ ಇದು ಆಯಿಲ್ ಇಮರ್ಜ್ ಬ್ರೇಕ್ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ 440000 ಅದರಲ್ಲೂ ಕಡಿಮೆ ಆಗುತ್ತೆ ಓಕೆ 2019 ಮಾಡೆಲ್ ಆಯಿಲ್ ಇಮರ್ಜ್ ಬ್ರೇಕ್ ಪವರ್ ಸ್ಟೀರಿಂಗ್ 420000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ ವಿತ್ ಡಬಲ್ ಕ್ಲಚ್ ಓಕೆ ನೆಕ್ಸ್ಟ್ ಸರ್ ಇದು ಇದು ನ್ಯೂ ಹಾಲೆಂಡ್ 3037 ಅಂತ ಇದು 39 ಎಚ್ಪಿ ಗಾಡಿ ಇದು ಇದು 2018 ಮಾಡೆಲ್ ಗಾಡಿ ಇದೆ ಗಾಡಿ ಬರಿ 300 ಗಂಟೆ ಮಾತ್ರ ಓಡಿದೆ 300 ಅವರ್ಸ್ ಮಾತ್ರ ಓಕೆ ಓಕೆ 39 ಎಚ್ಪಿ ಗಾಡಿ ಇದು ಕೂಡ ಸಿಂಗಲ್ ಓನರ್ ಆ ಸರ್ ಓ ಸಿಂಗಲ್ ನಮ್ಮತ್ರ 99% ಅಲ್ಲ 100% ಎಲ್ಲ ಸಿಂಗಲ್ ಓನರ್ ಗಾಡಿನೇ ನಮ್ಮತ್ರ ಸಿಕ್ಕೋದು ಸೆಕೆಂಡ್ ಓನರ್ ಗಾಡಿ ಯಾವುದು ಬರಲ್ಲ ಇದು 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಬರಿ 300 ಗಂಟೆ ಮಾತ್ರ ಓಡಿದೆ ಓಕೆ 300 ಅವರ್ಸ್ ಅಷ್ಟೇ ರನ್ ಆಗಿರೋದು 25000 ಹೇಳ್ತಾ ಇದ್ದೀರಿ ಫೈನಲ್ ಪ್ರೈಸ್ 4 ಲಕ್ಷ ಕೊಡ್ತೀರಿ 4 ಲಕ್ಷಕ್ಕೆ ಕೊಡ್ತೀರಾ ಫೈನಲ್ ಪ್ರೈಸ್ ನೋಡಿ ವೀಕ್ಷಕರು ನ್ಯೂ ಹಾಲೆಂಡ್ 3230 ಇದು 42 ಎಚ್ಪಿ ಗಾಡಿ ಇದೆ 42 ಎಚ್ಪಿ ಗಾಡಿ ಇದೆ ಸಿಂಗಲ್ ಓನರ್ ಇದು 2018 ಮಾಡೆಲ್ ಗಾಡಿ ಇದೆ 1200 ಗಂಟೆ ಗಾಡಿ ಓಡಿದೆ 1200 ಗಂಟೆ ಓಕೆ 18 ಮಾಡೆಲ್ ಸಿಂಗಲ್ ಓನರ್ ಇದರ ಬೆಲೆ 380000 ರೂಪಾಯಿ ಇದೆ ನೆಗೋಷಿಯಬಲ್ ಆಗುತ್ತೆ 380000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ ಮತ್ತೆ ಇನ್ನೊಂದು ಫಾರ್ಮ್ ಟ್ರ್ಯಾಕ್ ಇದೆಯಲ್ಲ ಸರ್ 45 ಇದು 2017 ಮಾಡೆಲ್ 2017 ಮಾಡೆಲ್ ಓಕೆ 45 ಎಚ್ಪಿ ನಾ ಸರ್ ಇದು 45 ಎಚ್ಪಿ ಓಕೆ ಓಕೆ ಸೀಟ್ ಕಾಸ್ ಕಂಡೀಷನ್ ಚೆನ್ನಾಗಿದೆ ಹಾ ಇದು 2017 ಮಾಡೆಲ್ ಇದರ ಬೆಲೆ ಬಂದ್ಬಿಟ್ಟು 380000 ರೂಪಾಯಿ ಇದೆ ನೆಗೋಷಿಯಬಲ್ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಓಕೆ ಮತ್ತೆ ಮಹೀಂದ್ರ ಸರ್ ಮಹೀಂದ್ರ 2017 ಮಾಡೆಲ್ ಹಾ 575 ಭೂಮಿಪುತ್ರ ಅಂತ ಇದು 2000 ಗಂಟೆ ಗಾಡಿ ಓಡಿದೆ ಓಕೆ ಸ್ಟಾರ್ಟ್ ಆಗಿದೆ ಗಾಡಿಯಲ್ಲಿ ಹಾ 450000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ 2017 ಮಾಡೆಲ್ 575 ಭೂಮಿಪುತ್ರ ಓಕೆ ಓಕೆ 575 ಭೂಮಿಪುತ್ರ ಭೂಮಿಪುತ್ರ ಹಾ 2017 ಮಾಡೆಲ್ ಸಿಂಗಲ್ ಓನರ್ 450000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ ಪ್ರೈಸಿಂಗ್ ವೈಸ್ ಇಲ್ಲಿ ಬರುತ್ತೆ ಗಾಡಿ ಇದು ನೋಡಿ ಫ್ರೆಂಡ್ಸ್ ನಿಮಗೆ ಇಡಿ ಕರ್ನಾಟಕದ ಈ ಗಾಡಿ ಯಾರತ್ರನೋ ಈ ನಮ್ಮ ಹತ್ರ ಇರೋ ಮಾಡೆಲ್ ಯಾರತ್ರನೋ ಸಿಕ್ಕಲ್ಲ ಇದು ಅರ್ಲಿಯರ್ ಕೂಡ ಒಂದು ವಿಡಿಯೋ ಅಲ್ಲಿ ಎಲ್ಲರೂ ಹೇಳಿದ್ದೆ ಎರಡು ಗಾಡಿ ಇತ್ತು ನನ್ನ ಹತ್ರ ಅವಾಗ ಒಂದು ಗಾಡಿ ಸೇಲ್ ಆಯ್ತು ಎರಡನೇ ಗಾಡಿ ಇದೆ ಇದು ಇದು 2020 ಮಾಡೆಲ್ ಇದೆ ಮಹೀಂದ್ರ 595 ಟರ್ಬೋ ಓಕೆ ಏನು ಸ್ಪೆಷಲ್ ಸರ್ ಸರ್ ಇದು ಬಂದ್ಬಿಟ್ಟು ಶುಗರ್ ಗೇನ್ ಸ್ಪೆಷಲ್ ಅಂತ ಇದು ಟರ್ಬೋ ಗಾಡಿ ಇದು ಓಕೆ ಓಕೆ ಎಲ್ಲ ಗಾಡಿ ನೋಡಿ ಟರ್ಬೋನು ಬರುತ್ತಾ ಗಾಡಿಲಿ ಹೌದು ಇದು ಟರ್ಬೋ ಓಕೆ ಓಕೆ 50 ಎಚ್ಪಿ ಕ್ಯಾಟಗರಿಯಲ್ಲಿ ಬರುತ್ತೆ 50 ಎಚ್ಪಿ ಕ್ಯಾಟಗರಿಯಲ್ಲಿ ಬರುತ್ತೆ ಇದರ ಬೆಲೆ 6 ಲಕ್ಷ ರೂಪಾಯಿ ಇದೆ 6 ಲಕ್ಷ ಓಕೆ 6 ಲಕ್ಷ ರೂಪಾಯಿಗೆ ಟರ್ಬೋ ನಾಟ್ ನೆಗೋಷಿಯಬಲ್ 6 ಲಕ್ಷ ರೂಪಾಯಿ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ 2020 ಮಾಡ್ಲೋ ಇಡಿ ಕರ್ನಾಟಕದಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರತ್ರನೋ ನಿಮಗೆ 595 ಟರ್ಬೋ 2020 ಮಾಡ್ಲ ಗಾಡಿ ಲಭ್ಯವಿಲ್ಲ ಸೂಪರ್ ಸರ್ ಅದು ನಿಮ್ಮತ್ರ ಇದೆ ಹೌದು ನಾವು ತುಂಬಾ ದೂರದಿಂದ ಗಾಡಿ ತರಿಸಿದಿರಿ ಅದನ್ನ ಓಕೆ ಓಕೆ ಒಂದು ರಿಕ್ವೆಸ್ಟ್ ಮೇಲೆ ಗಾಡಿ ತರಿಸಿದ್ರಿ ನಮಗೆ ವೀಕ್ಷಕರಿಗೆ ರಿಕ್ವೆಸ್ಟ್ ಮಾಡಿದಕ್ಕೆ ಗಾಡಿ ಎರಡು ಗಾಡಿ ತರಿಸಿದ್ರಿ ಒಂದು ಗಾಡಿ ಸೇಲ್ ಆಗಿದೆ ಇನ್ನೊಂದು ಗಾಡಿ ಇದೆ ಇನ್ನೊಂದು ಗಾಡಿ ಇದೆ ಯಾರಿಗೆ ಬೇಕೋ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೇಲ್ ಆಗಿಬಿಡುತ್ತೆ ಗಾಡಿ ಇದು ಆಯಿಲ್ ಇಮರ್ಜ್ ಬ್ರೇಕ್ ಪವರ್ ಸ್ಟೀರಿಂಗ್ ಟರ್ಬೋ 14 ಸೈಜ್ ರಿಯರ್ ಟೈರ್ ಎಲ್ಲ ಫೀಚರ್ಸ್ ಬರುತ್ತೆ ಎಲ್ಲ ಫೀಚರ್ಸ್ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿನಾ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಇದು ಮಹೇಂದ್ರ 475 ಓಕೆ ಇದು 42 ಎಚ್ಪಿ ಗಾಡಿ ಬರುತ್ತೆ ಹೈಟೆಕ್ ನ್ಯೂ ಬಿಪಿ ಅಂತ ಹೇಳ್ತಿರಿ ಇದಕ್ಕೆ ಹೈಟೆಕ್ ಭೂಮಿಪುತ್ರ ಅಂತ ಹೈಟೆಕ್ ಭೂಮಿಪುತ್ರ ಮಾಡಿದೆ 1800 ಗಾಡಿ ಓಡಿದೆ 1800 ಅವರ್ ಗಾಡಿ ಓಡಿದೆ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ 425000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ 425000 ಸರ್ 425000 ನೆಗೋಷಿಯಬಲ್ ಓಕೆ ಬಟನ್ಸ್ ಕೂಡ ನೋಡಿ ಟೈರ್ಸ್ ಟು ಸೂಪರ್ ಆಗಿದೆ ಇನ್ನ ಮತ್ತೊಮ್ಮೆ ನೋಡಿ ಮಹೇಂದ್ರ 475 ಸರ್ಪಂಚ್ ಮಹೇಂದ್ರ 475 ಸರ್ಪಂಚ್ 2017 ಮಾಡೆಲ್ ಇದೆ ಓಕೆ 2100 ಗಂಟೆ ಓಡಿದೆ ಗಾಡಿ 2100 ಅವರ್ಸ್ ಓಡಿದೆ ಇದರ ಬೆಲೆ 425000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಓಕೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತಾ ನೆಗೋಷಿಯಬಲ್ ಆಗುತ್ತೆ ಓಕೆ ಓಕೆ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಮಹೇಂದ್ರ 575 UO ಓಕೆ ಇದು 2017 ಮಾಡೆಲ್ ಹಾ 2017 ಮಾಡೆಲ್ ಓಕೆ 17 ಮಾಡೆಲ್ 45 ಎಚ್ಪಿ ಕ್ಯಾಟಗರಿ ಹಾ ಲೋ ಹೈ ಸ್ಪೀಡ್ ಮೀಡಿಯಂ ಗೇರ್ ಬಾಕ್ಸ್ ಬರುತ್ತೆ ವಿತ್ ಪವರ್ ಸ್ಟೀರಿಂಗ್ ಬರುತ್ತೆ
ಇದು 4 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ 4 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸೂಪರ್ ಸರ್ ಮತ್ತೊಮ್ಮೆ ಬನ್ನಿ ನೋಡಿ ಫ್ರೆಂಡ್ಸ್ ಮಾಯಂಗಲ 475 ಸರ್ಪಂಚ್ 2018 ಮಾಡ್ಲು ಗಾಡಿ ಬರಿ 800 ಗಂಟೆ ಓಡಿದೆ ಓಕೆ ಇದು ಬೆಲೆ 4 ಲಕ್ಷ 50000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ 4 ಲಕ್ಷದ 50000 ಸರ್ ನೆಗೋಷಿಯಬಲ್ ಆಗುತ್ತೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಒಂದು ಫೈನಲ್ ಪ್ರೈಸ್ ಏನಾದರೂ ಹೇಳ್ತೀರಾ ಸರ್ ಇದಕ್ಕೆ ನೋಡೋಣ ಫೈನಲ್ ಪ್ರೈಸ್ ಒಂದು 10000 ಕಮ್ಮಿ ಕೊಡಬಹುದು ಅಟ್ ಪ್ರೆಸೆಂಟ್ 4 ಲಕ್ಷ 40000 ಕೊಡಬಹುದು ಓಕೆ ಓಕೆ ಬನ್ನಿ ಮಾತಾಡೋಣ ಹಾ ಹಾ ಅದೇನಿದೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ ಮತ್ತೊಮ್ಮೆ ನೋಡಿ ಮಹೇಂದ್ರ 575 ಪವರ್ ಪ್ಲಸ್ ಅಂತ ಮಹೇಂದ್ರ 575 ಪವರ್ ಪ್ಲಸ್ 45 ಎಚ್ಪಿ ಕ್ಯಾಟಗರಿಯಲ್ಲಿ ಬರುತ್ತೆ 2019 ಮಾಡೆಲ್ ಪವರ್ ಸ್ಟೀರಿಂಗ್ ಆಯಿಲ್ ಇಮರ್ಜ್ ಬ್ರೇಕ್ ಓಕೆ ಓಕೆ ಓಎಬಿ ಪವರ್ ಸ್ಟೀರಿಂಗ್ ಸಿಂಗಲ್ ಓನರ್ ಗಾಡಿ ಇದೆ 530000 ರೂಪಾಯಿ ಬೆಲೆ ಇದೆ 530000 ಪ್ರೈಸಿಂಗ್ ಓಕೆ ಓಕೆ ಅದರಲ್ಲೂ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಖಂಡಿತ ಗಾಡಿ ಕಂಡೀಷನ್ ನೋಡಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮಹೇಂದ್ರ 415 ಭೂಮಿಪುತ್ರ 2017 ಮಾಡೆಲ್ ಇದು ಪವರ್ ಸ್ಟೀರಿಂಗ್ ಇದೆ ಆಯಿಲ್ ಇಮರ್ಜ್ ಬ್ರೇಕ್ ಇದೆ ಇದರ ಬೆಲೆ ಬಂದ್ಬಿಟ್ಟು 380000 ರೂಪಾಯಿ ಇದೆ ನೆಗೋಷಿಯಬಲ್ ಆಗುತ್ತೆ 380000 ಆ ಹೌದು 380000 ನೆಗೋಷಿಯಬಲ್ ಆಗುತ್ತೆ ಓಕೆ 380000 ಗೆ ಮಹೇಂದ್ರ 415 ಡಿಐ ಭೂಮಿಪುತ್ರ ಸಿಗ್ತಾ ಇದೆ ನೋಡಿ ಸರ್ ಮತ್ತೆ ನೆಕ್ಸ್ಟ್ ಯಾವ ಸರ್ ತರಿಸ್ತಾ ಇದ್ದೀರಾ ನ್ಯೂ ಹಾಲೆಂಡ್ 4710 ಎಕ್ಸೆಲ್ 4 ವೀಲ್ ಡ್ರೈವ್ 4 ವೀಲ್ ಡ್ರೈವ್ 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದೆ 2600 ಗಂಟೆ ಓಡಿದೆ ಗಾಡಿ ಬಂದ್ಬಿಟ್ಟು ಓಕೆ 6.5 ವರ್ಷ ಸಿಂಗಲ್ ಓನರ್ ನೋಡಿ ಇದಕ್ಕೆ ಸೂಪರ್ ಶಟಲ್ ಅಂತ ಹೇಳ್ತೀವಿ ನಾವು ಗೇರ್ ಬಾಕ್ಸ್ 8x8 ಶಟಲ್ ಗೇರ್ ಬಾಕ್ಸ್ ಅಂತ ನೋಡಿ ನಿಮಗೆ ಸೂಪರ್ ಆ 8 ರಿವರ್ಸ್ 8 ಫಾರ್ವರ್ಡ್ ಗೇರ್ ಬರುತ್ತೆ ಇದರಲ್ಲಿ ಓಕೆ 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 ಸೊ 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದೆ 475000 ರೂಪಾಯಿ ಇದೆ ನೆಗೋಷಿಯಬಲ್ ಆಗುತ್ತೆ 475000 ಅದರಲ್ಲೂ ನೆಗೋಷಿಯಬಲ್ ಓಕೆ ನ್ಯೂ ಹಾಲೆಂಡ್ 4710 4710 ಎಕ್ಸೆಲ್ 17 ಮಾಡೆಲ್ ವಿತ್ ಆಯಿಲ್ ಇಮರ್ಜ್ ಬ್ರೇಕ್ ಪವರ್ ಸ್ಟೀರಿಂಗ್ ನೋಡಿ ಫ್ರೆಂಡ್ಸ್ ತಕ್ಷಣಕ್ಕೆ ನಮ್ಮ ಹತ್ರ ಇರುವಂತ ಗಾಡಿ ಎಲ್ಲಾ ವಿಡಿಯೋನು ಮಾಡಿದ್ದಾರೆ ನಿಮಗೆ ಫ್ಯೂಚರ್ ನಿಮಗೆ ಯಾವ ಗಾಡಿ ಬೇಕೋ ನಿಮಗೆ ಒಂದು 1 ವೀಕ್ 10 ಡೇಸ್ ಆದ್ಮೇಲೆ ತಿರುಗಾ ಸ್ಟಾಕ್ ಚೇಂಜ್ ಆಗ್ತಾ ಇರುತ್ತೆ ಸ್ಟಾಕ್ ಬರ್ತಾ ಇರುತ್ತೆ ಓಕೆ ಓಕೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಳ್ಳಿ ಯಾವ ಗಾಡಿ ಬೇಕು ರಿಕ್ವೈರ್ಮೆಂಟ್ ಕೇಳಿ ನಮ್ಮ ಹತ್ರ ಯಾವ ಅವೈಲೇಬಲ್ ಇದೆ ನಿಮಗೆ ಖಂಡಿತ ನಿಮಗೆ ಒಳ್ಳೆ ಗಾಡಿನ ಮಾಡ್ಕೊಡ್ತೀನಿ ಮತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕಂದ್ರೆ ಅದು ಕೂಡ ಇದೆ ಕೊಟ್ಟುಕೊಳ್ಳೋ ನಿಮಗೆ ಮಾಡ್ಕೊಡ್ತೀನಿ ಹಾ ಮತ್ತೆ ಲೋನ್ ಬೇಕಂದ್ರೆ ಲೋನ್ ಸಿಗುತ್ತೆ ಬಟ್ ಬೆಂಗಳೂರು ಅವರಿಗೆ ಮಾತ್ರ ಮಾತ್ರ ಲೋನ್ ಸಿಗುತ್ತೆ ಹೊರಗಡೆ ಅವರಿಗೆ ನಾನು ನಿಮಗೆ ಮ್ಯಾನೇಜರ್ ನಂಬರ್ ಅನ್ನು ಕೊಡ್ತೀನಿ ಅದು ನಿಮ್ಮ ಪ್ರೊಫೈಲ್ ಮೇಲೆ ಲೋನ್ ಸಿಗುತ್ತಾ ಇಲ್ಲ ನಿಮ್ಮ ಪ್ರೊಫೈಲ್ ಗೆ ಸೇರುತ್ತೆ ಅದು ನಿಮ್ಮ ಪ್ರೊಫೈಲ್ ಸಿವಿಲ್ ಎಲ್ಲ ಕ್ಲಿಯರ್ ಆಗಿದೆ ನಿಮಗೆ ಲೋನ್ ಸಿಗುತ್ತೆ ಓಕೆ ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಸೋ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ